ಇದು ವಿಕ್ರಮ ತೀರ್ಥನ ಈ ಕಡೆ. ಇದು ಕರ್ನಾಟಕ ರಾಜ್ಯ ತಾನೆ? ಮತ್ತೆ ಅಲ್ಲಿ ಯಾಕೆ ಕರ್ನಾಟಕ ರಾಜ್ಯ ಮುಕ್ತಾಯ ಅಂತ ಬೋರ್ಡ್ ಹಾಕಿದೆ ಹೇಳಿ ಬಾಸ್. ಏನು ಇಲ್ಲೇನೋ ಮಾಡ್ತಾ ಇದ್ಯಾ? ಅವ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾನೋ ನಿನ್ನ? ನಿಂಗೆ ಹೊಡಿಯೋದಲ್ದೆ ನನ್ಗೆ ಹೊಡಿತಾನಲ್ಲೋ. ಹೋಗು ಕೆಲಸ ನೋಡು, ಹೋಗು ಹೋಗು. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿದೆ. ಪೊಲೀಸ್ ಸ್ಟೇಷನ್? ಅದು ಕೆಡವಿ ಎಷ್ಟೋ ವರ್ಷ ಆಯ್ತು. ನೀವೇನು ಪೊಲೀಸ್? ಇಲ್ಲಿ ಯಾರೇ ಬಂದ್ರು ಪಡ್ಡೆ ಬಾಯ್ನ ಮೊದಲು ಭೇಟಿ ಆಗ್ಬೇಕು. ನನಗೆ ಅವ್ರ ಪರಿಚಯ ಅಲ್ಲ, ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಪೊಲೀಸ್ ಆಯ್ಕ್ಯಾ? ಹಾ, ಪೊಲೀಸ್ ಅಪ್ರೆಂಟಿಸ್ ಪೊಲೀಸ್, ಹೊಸ್ದಾಗ ಅಪಾಯಿಂಟ್ ಆಗಿದ್ದೀನಿ. ಜಾ ಚಾಯ್ ಗಿವ್ನೆ. ಹಾ ತಿ ಜಾಯಲ ಪೊಲೀಸ್ ಕುಟುನೆ ತೇರ ಆಮ್ಚಾ ದುಳ್ಯಾಚಾ ಸಮೋರ್ ಇತನ್ ಜಾಯಲ ಸಾಂಗ್ತಲ ನೈತಾರ್ ಕುಟುನ್ ನಾಲ ಆತೋ ತಿತಾಸ್ ಪಾಟ ಆತೋ ಡೈರೆಕ್ಟ್ ಉಪರ್ ದೇವಾಚಾ ಜವಳ್ ಏಕ್ದಮ್ ಗಾವ್ಟಿ ಪೀಸರ್ ಏ ಕಾಳು ಏನಂದ್ರು? ಈ ಪೊಲೀಸ್ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಮರ್ಯಾದೆಯಾಗಿ ಅವ್ರನ್ನ ಇಲ್ಲಿಂದ ಹೋಗೋಕ್ ಹೇಳು, ಇಲ್ಲ ಅಂತಂದ್ರೆ ಇವನನ್ನ ಇಲ್ಲೇ ಹೂತ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರ್ಬೋದು, ಅಪಾಯ ಬಂದರೂ ಬರ್ಬೋದು. ಇವನನ್ನ ಇಲ್ಲೇ ಹೂತ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಸೌಮ್ಯ
ಎಲ್ಲಿದ್ದ ಪೊಲೀಸ್ ಸ್ಟೇಷನ್ ಇವ್ನ್ ಕೆಡ್ವಿದ್ರೆ ಈ ಹಲ್ಕ ನನ್ ಮಗನ್ ಆಫೀಸ್ ಸೈನ್ ಮೇಲಿಂದ ಪೊಲೀಸ್ ಸ್ಟೇಷನ್. ಹೇಯ್, ಹಾಗ ಮಾಡಬೋಣ. ಸಂಗೀತ ಕ್ಷೇತ್ರಾಚ ಮತ ಬಾಂಧವ ಬಂಧು ಭಾಗಿನಿಯೋ ತುಮಚಾ ಕುಲ್ಕರ್ಣಿಲೆ ನಮಸ್ಕಾರ. ಏ ಕ್ಷೇತ್ರಾಚ ಓ ಹೊಸಮನಿ ಏಕ ಭ್ರಷ್ಟಾಚಾರ್ಯ ಸೇತ ಔರ್ ಏ ಹಜಾ ಪಾರ್ಟಿ ಚಾಕ. ನಾನು ಹೋಗಿ ನನ್ನ ತಮ್ಮನ ನೋಡೋ ಅಷ್ಟರಲ್ಲಿ ನನ್ನ ತಮ್ಮನ ಹೊಡೆದವನು ಹೇಳ ಆಸ್ಪತ್ರೆಯಲ್ಲಿ ಬಿದ್ದಿರ್ಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ. ಯಾರೋ ನನ್ನ ತಮ್ಮನ ಹೊಡೆದಿದ್ದು ಪೊಲೀಸ್ ಅಂತ ಅಣ್ಣ. ನಮ್ಮ ಅಪ್ಪನ ಕಾಲದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಅನ್ಸ್ಬಿಟ್ಟಿದೀವಿ. ಈಗ ಯಾವನು ಪೊಲೀಸು? ಯಾಕ ಅವ್ರು ನಿಮ್ಮನ್ನ ನಾಯ್ಕ ಚೈನ್ ಕಟ್ಟಾಕಿದ್ದಾರೆ? ಅವನ್ ಯಾವನ್ಗೂ ಎದುರ್ಕೊಂಡು ನೀವ್ ಯಾಕೆ ಸಾಯ್ತಾ ಇದೀರಾ? ಇಲ್ಲಿ ಲಗ್ದಿದ್ ಮಣ್ಣು ಎಲ್ಗ್ ಹೋಗ್ತಾ ಇದೆ? ಏನು ಏನಿದಲ್ಲ ಹೇಳಿ. ಗೊತ್ತಿಲ್ಲ ಸರ್, ಇದು ಇವತ್ತು ನಿನ್ನದಲ್ಲ ಸರ್. ನಮ್ಮ ಅಪ್ಪ ಅವರಪ್ಪನ ಕಾಲದಿಂದ ಹೀಗೆ ನಡೀತಾ ಇದೆ. ನಾವೆಲ್ಲ ಕನ್ನಡದವರಂತೆ, ಆದ್ರೆ ಇದ್ಯಾವುದು ನಮ್ದಲ್ವಂತೆ. ಇದೆಲ್ಲ ಅವರದಂತೆ ಸರ್. ಇದಕ್ ಮೇಲೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ಪ್ರಮಾಣವಾಗ್ಲೂ ಗೊತ್ತಿಲ್ಲ ಸರ್. ಇವ್ರು ಯಾರು ಒಳ್ಳೆಯವರಲ್ಲ ಸರ್. ದಯವಿಟ್ಟು ಹೊಡ್ಬಿಡಿ ಸರ್, ಹೊಡ್ಬಿಡಿ ಸರ್, ಸರ್ ಸರ್ ಹೊಡಿ ಸರ್, ಹೊಡಿ ಸರ್ ಬೇಗ. ಇವ್ರು ಯಾರು ಒಳ್ಳೆಯವರಲ್ಲ ಸರ್. ನನ್ನ ಮಾತು ನಂಬಿ ಹೊಡಿ ಸರ್, ನೀವು ಹೊಡಿ. ಸರ್ ಅವ್ರಿಗೆ ಕಬ್ಬಿಣಕ್ಕಿಂತಲೂ ಸ್ಟ್ರಾಂಗ್ ಆಗಿರೋ ಮೆಟಲ್ ತಗೊಂಡು ಯಾರೋ ಹೊಡೆದಿದ್ದಾರೆ ಸರ್. ಕೈಯಲ್ಲಿ ನೋಡ್ದ ಅಣ್ಣ. ಆಂಬ್ಯುಲೆನ್ಸ್ ಆಯ್ಲಿ ಪಟೇ ಪಟೇ, ಎದ್ದೇಳು ಪಟೆ. ನಿನ್ನ ಹೊಡೆದವನ್ನ ಹೆಣ ಬಂದಿದೆ. ಎದ್ದೇಳು ಪಟೆ, ಎದ್ದೇಳು ಪಟೆ. ನಮ್ಮತ್ರ ಏನೇನಿದೆ? ಕೊಯ್ತ, ರಾಡ, ತಲುವಾರ, ಸಗಳ ಉಡೋಕ, ಉಸ್ಕಮ್ಮ ಇಲ್ಲ ಅವನ ಸಾವು. ಉಫ್, ಈ ಅಪ್ರೆಂಟಿಸ್ ಪೊಲೀಸ್ ಕೆಲಸ ಮಾಡಿದ್ರ ಜೊತೆ ಕುಲ್ಮೆ ಕೆಲಸನೂ ಮಾಡ್ದಂಗಾಯ್ತು. ಪರವಾಗಿಲ್ಲ, ಇಲ್ಲಿ ಜಿಮ್ ಇಲ್ವಲ್ಲ, ಇದೇ ಜಿಮ್ ವರ್ಕೌಟ್ ಮಾಡ್ದಂಗಾಯ್ತು. ಹೇಯ್, ಯಾಕೆಲ್ಲರೂ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಚೈನ್ ಬಿಚ್ಚಾಯ್ತಲ್ಲ, ನೀವ್ ಆರಾಮಾಗಿ ಓಡಾಡ್ಕೊಂಡಿರಿ. ಯಾರ್ ಯಾವ್ದಕ್ಕೂ ಹೆದರ್ಕೋಬೇಕಾಗಿಲ್ಲ, ನಾನಿದ್ದೀನಿ. ಇದು ನಿಮ್ ಜಾಗ, ನಿಮ್ ಜಾಗ ಮಾತ್ರ. ಮಯೂರ ಫಿಲ್ಮ್ ಹಾಡು ನೆಪ ಬಂತು, ನಾನು ಎಲ್ಲೋ ಹೋಗ್ಬಿಟ್ಟೆ. ಹಾ, ಈಗ ರೌಂಡ್ಸ್ ಹೋಗ್ಬಿಟ್ಟು ಬರಬೇಕು. ಈ ಊರಲ್ಲಿ ಜಮಾನ್ ಹಿಂದೆ ಪೊಲೀಸ್ ಸ್ಟೇಷನ್ ಇತ್ತು ಅಂದಮೇಲೆ ಈ ಊರಿನ ಲಿಮಿಟ್ಸು, ಉದ್ದ, ಅಳತೆ ಅಂತೆಲ್ಲ ಇರಲೇಬೇಕು. ಅದು ನಂಗೆ ಗೊತ್ತಿಲ್ಲ, ಅದಲ್ಲಿ ಏನು ಅಂತ ನಾನು ಫಿಕ್ಸ್ ಮಾಡ್ಕೊಂಬರ್ತೀನಿ. ನನಗೆ ಕ್ರಾಸ್ ಮಾಡ್ಕೊಂಬಂದಿದ್ದ ಬಾರ್ಡರ್ ಮೇಲೆ ಒಂದು ಡೌಟು. ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ರೇಂಜಲ್ಲಿ ಬಾರ್ಡ್ರ್ ಹಾಕಿದ್ದಾರೆ ಅಂದರೆ ಅದು ಪಕ್ಕ ನಮ್ಮ ಗೌರ್ಮೆಂಟಲ್ಲ. ಯಾಕಂದರೆ ನಮ್ಮ ಸರ್ಕಾರ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ.
ಈ ಊರು ಈ ಜನ ಇಲ್ಲಿನ ಕಂಡೀಷನ್ ನೋಡ್ತಿದ್ರೆ ನನಗೆ ಅನ್ನಿಸ್ತಾ ಇದೆ ನನ್ನ ಕಲ್ಲು ಹೊಡ್ಸ್ಕೊಂಡೋದಿರಲ್ಲ, ಅವರೇ ಹಾಕಿರೋ ಬಾರ್ಡರ್ ಇರಬೇಕು. ಇರಲಿ, ಈ ಪೊಲೀಸ್ ಭಟ್ ಹಾಕಿರೋ ಜೋಶಲ್ಲಿ ಡ್ಯೂಟಿ ಚಾರ್ಜ್ ತಗೊಂಡಿರೋ ಖುಷಿಲಿ ನಾವೇ ಹೋಗೊಂದು ಬಾರ್ಡರ್ ಫಿಕ್ಸ್ ಮಾಡಬೇಡ, ಏನಂತೀರ? ಹೂವನಪ್ಪ ಹಂಗೇಳ ಮತ್ತೆ ಜೀಪು. ಆ ನನ್ನ ಮಗನ ಆಫೀಸ್ ನಮ್ಮ ಪೊಲೀಸ್ ಸ್ಟೇಷನ್ ಆದ್ಮೇಲೆ ಅವನ ಜೀಪು ಡಿಪಾರ್ಟ್ಮೆಂಟ್ ಜೀಪ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಹೂವನ್ನು ನಾನು ಹೇಳಿದಕ್ಕೆಲ್ಲ ಹೂ ಅಂತ ಇರು. ಹ್ಞೂ ಹಾಂ ಎಲ್ಲ ಓಕೆ, ಒಂದು ಮಿಸ್ಸಿಂಗ್ ಇದೆ. ಸುಳ್ಳ ತಗೊಂಬ. ಇದರಲ್ಲಿ ಇನ್ನೊಂದೇನೋ ಬರೀಬೇಕು.